ಸೊ ವೀಕ್ಷಕರ ಈಗ ತಿಳಿಯೋಣ ಧರ್ಮ ಚಿಂತನೆ ಧರ್ಮ ಚಿಂತನೆಯಲ್ಲಿ ನಾವು ನಿನ್ನೆ ಮಾತಾಡಿದ್ವಿ ರಾಜ ಬಂದು ಗುಲಾಮನ ಮಾತು ಕೊಟ್ಟು ಕೆಟ್ಟ ಅಂತ ಅಷ್ಟೇ ನಾವು ಇನ್ನೊಬ್ಬ ಮನುಷ್ಯರು ಮಾತಾಡ್ತಕ್ಕಂಥದ್ದು ನಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಜನರು ಮಾತಾಡ್ತಕ್ಕಂಥ ಮಾತುಗಳಿಗೆ ಹೊಗಳಿಕೆಗಳಿಗೆ ಸ್ವಲ್ಪ ಹುಷಾರಾಗಿರಬೇಕು ಅದಕ್ಕೇನಾದರೂ ಸ್ವಲ್ಪ ತಪ್ಪ ಮನುಷ್ಯರಿಗೆ ನಿನ್ನೆ ಮಹಾರಾಜ ಕೆಟ್ಟ ಕೊಟ್ಟು ಮಾತು ಕೇಳಿ ಗುಲಾಮನ್ ಮಾತು ಕೇಳಿ ಕೊಟ್ಟು ಕೆಟ್ಟ ಅದೇ ತರ ಗುರು ಕೂಡ ಕೆಡೋ ಚಾನ್ಸಸ್ ಇದೆ ಕೆಲವೊಮ್ಮೆ ಗುರು ಅನುಭವದಲ್ಲಿ ಸ್ವಲ್ಪ ಮಾಡಿದ ತಪ್ಪುಗಳನ್ನ ಆಗ ತಿದ್ದುಕೊಳ್ತಾನೆ ಕೆಲವರು ತಿದ್ದುಕೊಳ್ಳಕ್ ಆಗಲ್ಲ ಆ ಗುರುವಿನ ಒಂದು ವಿಷಯ ಇವತ್ತೊಂದು ದೃಷ್ಟ ಅಂತ ಒಂದು ಸಣ್ಣ ಕತೆ ಸಿಂಪಲ್ ಆದಂತ ಕತೆ ಗುರು ಗುರುಕುಲ ಒಂದು ಸಣ್ಣದಾಗಿ ಒಂದು ಊರಿನ ದಾಟಿ ಒಬ್ಬ ನಲವತ್ತೈದು ಐವತ್ತರ ಆಸ್ಪಾಸ್ ನಲ್ವತ್ತು ನಲವತ್ತೈದರ ಆಸ್ಪಾಸ್ ಇರ್ತಕ್ಕಂಥ ಒಬ್ಬ ಗುರು ಸೊ ತುಂಬ ವಿದ್ಯೆಯನ್ನು ಕಲ್ತ್ಕೊಂಡಿರ್ತಕ್ಕಂಥ ಗುರು ಸೊ ಧ್ಯಾನ ಯೋಗ ಎಲ್ಲ ಮಾಡಿಕೊಂಡು ಒಂದು ಸಣ್ಣದಾಗಿ ಊರಿನ ಹೊರಗಡೆ ಒಂದು ಸಣ್ಣದಾಗಿ ಒಂದು ಕುಟೀರ ಹಾಕ್ಕೊಂಡಿರ್ತಾರೆ ಆ ಊರಿನ ಅಕ್ಕಪಕ್ಕದ ಜನ ಎಲ್ಲ ಬಂದು ನೋಡಿಬಿಟ್ಟು ಏನು ಗುರುಗಳೇ ನೀವು ಒಳ್ಳೆ ಧ್ಯಾನ ಅದು ಇದೆಲ್ಲ ಮಾಡ್ಕೊಂಡಿದೀರ ಎಲ್ಲ ವಿಷಯಗಳನ್ನ ಕಲ್ತ್ಕೊಂಡಿದ್ದೀರಾ ನಮ್ಮ ಮಕ್ಕಳು ಪಾಪ ಅಲ್ಲಿ ಇಲ್ಲಿ ಹಸು ಮೇಯಿಸ್ಕೊಂಡು ಅವು ಇವು ಏನೇನೋ ಮಾಡ್ಕೊಂಡೇ ಇರ್ತವೆ ಸ್ವಲ್ಪ ಅವ್ರಿಗೇನಾದರೂ ಒಂದು ಸ್ವಲ್ಪ ಪಾಠ ಹೇಳ್ಕೊಟ್ರೆ ಒಳ್ಳೇದಾಗುತ್ತಲ್ಲ ಸ್ವಲ್ಪ ನೀವು ಪಾಠ ಎಲ್ಲ ಹೇಳ್ಕೊ ಓ ರೈಟ್ ಕಳ್ಸಿ ಕೊಡಿಪ ಅದರಲ್ಲಿ ಏನಿದೆ ನಾನೇನು ಸುಮ್ಮನೆ ತಾನೇ ಕೂತಿರ್ತೀನಿ ಇಲ್ಲಿ ಕುಟೀರಾ ಹಾಕ್ಕೊಂಡು ಅವ್ರಿಗೆ ಪಾಠ ಹೇಳ್ಕೊಟ್ಟಂಗೆ ಆಗುತ್ತೆ ಅವ್ರ ಕೆಲಸ ಅವ್ರು ಆಗುತ್ತೆ ಮಾಡಿ ಅಂದ ಸೊ ಎಲ್ಲ ಮಕ್ಕಳು ಬರೋದಕ್ಕೆ ಪ್ರಾರಂಭಿಸಿದ್ರು ತುಂಬ ಚೆನ್ನಾಗಿ ಇವ್ರು ಪಾಠ ಹೇಳ್ಕೊಡೋದನ್ನು ನೋಡಿ ಅವರವ್ರ ವ್ಯವಸಾಯ ಅವರವರು ಹಸು ಮೈಸೋದು ಕುರಿ ಮೇಯಿಸೋದು ಎಲ್ಲದ್ರ ಜೊತೆ ಒಳ್ಳೆ ಪಾಠ ವಿದ್ಯೆಯೂ ಕಲ್ತ್ಕೊಂಡು ಮಾತಾಡೋಕ್ಕೆ ಪ್ರಾರಂಭಿಸಿದ್ರು ಈ ಥರ ಇದ್ದ ಸಂದರ್ಭದಲ್ಲಿ ದಿಢೀರಂಥ ಆ ಕುಟೀರಕ್ಕೆ ಒಂದು ಬೆಕ್ಕು ಒಂದು ಬೆಕ್ಕು ಸಣ್ಣ ಮರಿ ಬೆಕ್ಕು ಮರಿ ಬಂದ್ಬಿಡುತ್ತೆ ಬಂದ್ಬಿಟ್ಟಿದ ತಕ್ಷಣ ಎಲ್ಲಿಂದ ಬಂತು ಏನು ಮಾಡ್ತು ಎಲ್ಲೋ ಕರ್ಕೊಂಡೋಗಿ ಬಿಡೋಣ ಅಂತ ನೋಡ್ತಾಯಿರೋದು ಎಷ್ಟು ಸರಿ ಹೆಚ್ಚು ಕರ್ಕೊಂಡೋಗಿ ಬಿಟ್ಟರು ಕೂಡ ಈ ಈ ಕುಟೀರಕ್ಕೆ ಬರೋದು ನೋಡಿಬಿಟ್ಟು ಈ ಗುರುಗಳಿಗೆ ಏನು ಮಾಡೋದು ಈ ಬೆಕ್ಕು ನಮ್ಮನ್ನು ಬಿಟ್ಟೇ ಹೋಗೋಲ್ಲ ಅಂತ ಇದ್ದಲ್ಲ ಅಂತ ತಿಳ್ಕೊಂಡು ಸರಿ ಬಿಡು ಇದು ಬಿಡು ಇಲ್ಲೇ ಅಂತ ಬಟ್ ಅದಕ್ಕೆ ಡೈಲಿ ಹಾಲು ಬೇಕು ಡೈಲಿ ಹಾಲು ಬೇಕಲ್ಲ ಏನು ಮಾಡೋದು ಈ ಬರೋ ಹುಡುಗರಿಗೇನೆ ಆಗಾಗ ಏ ಒಬ್ಬೊಬ್ರು ಒಂದು ಸ್ವಲ್ಪ ಹಾಲು ತೊಗೊಂಡ್ಬಂದ್ರೆ ಈ ಬೆಕ್ಕಿಗೆ ಹಾಕೋದಕ್ಕೆ ಅಂತ ಹೇಳ್ತಿದ್ರು ಒಬ್ಬೊಬ್ಬರು ಹಾಲು ತರ್ತಿದ್ರು ಒಬ್ಬರು ಪಕ್ಕದಲ್ಲಿದ್ದವರು ಅಯ್ಯೋ ಗುರುಗಳೇ ಏನು ನೀವು ಬೆಕ್ಕಗೋಸ್ಕರ ಹಾಲು ತರೋಕ್ಕೆ ಹುಡುಗರಿಂದ ಬಿದ್ದಿದ್ದೀರಾ ಆ ಮಕ್ಕಳು ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಕೇಳಬೇಕು ಏನಕ್ಕೆ ಹಾಲು ಅಂತಾನೆ ಮೊದಲೇ ಅವ್ನು ಪಾಠ ಹೇಳೋದಕ್ಕೆ ಇಲ್ಲ ಅಂಥದ್ರಲ್ಲಿ ನೀನು ಪಾಠ ಕೇಳಕ್ಕೆ ಹೋಗ್ಬೇಕಂದ್ರೆ ಹಾಲು ಬೇರೆ ತೊಗೊಂಡೋಗ್ಬೇಕಾ ಅದಕ್ಕೇನಕ್ಕೆ ಅಂತಾರೆ ಏನಿಲ್ಲ ಒಂದು ಹಸು ಕಟ್ಕೊಂಡ್ರೆ ಆಯಿತು ಬಿಡಿ ನಿಮಗೂ ಒಂದು ಸ್ವಲ್ಪ ಹಾಲು ಸಿಕ್ಕದಂಗೆ ಆಗುತ್ತೆ ನಿಮಗೂ ಒಂದು ಹಾಲು ಕುಡಿಯೋದಕ್ಕೆ ಸಿಕ್ತಂಗೆ ಅದೇ ಬೆಕ್ಕಗೂ ಆದಂಗೆ ಆಗುತ್ತೆ ನೀವು ಇಷ್ಟಪಟ್ಟು ಒಂದು ಬೆಕ್ಕನೇನ ಇಟ್ಕೊಂಡ್ರಿ ಪರವಾಗಿಲ್ಲ ಬಿಡಿ ಅಂತ ಒಳ್ಳೆ ಐಡಿಯಾ ಏನೋ ಅಂದ್ಬಿಟ್ಟು ಸರಿ ಬಡಪ್ಪ ಒಂದು ಹಸು ಕಟ್ಟಿದ್ರೆ ಆಯಿತು ಒಂದು ಹಾಸು ಕಟ್ಟಿದ್ರು ಹಾಸುನ ಕಟ್ಟಿದ್ಮೇಲೆ ಹಸು ನೋಡ್ಕೊಳಕ್ಕೆ ಬೇಕಲ್ಲ ಯಾರಾದರೂ ಹುಲ್ ತಂದು ಹಾಕ್ಬೇಕು ಅದು ತರಬೇಕು ಹೊಸದು ನೋಡಬೇಕು ಆಮೇಲೆ ಏನೇ ಮಾಡೋದು ಅಂತ ಹೇಳಿದ ತಕ್ಷಣ ಅವ್ನು ಪಕ್ಕದಲ್ಲಿದ್ದವನ್ನ ಹೇಳ್ತಾನೆ ಏ ಇಲ್ಲಿ ಯಾವುದೋ ಒಂದು ಹೆಂಗ್ಸ್ ಇದೆ ಇಲ್ಲಿ ನಮ್ಮ ಮೂರತ್ತಿರ ನಮ್ಮ ನಮ್ಮ ಹಳ್ಳಿಯಲ್ಲಿ ಓಕೆ ಅದಕ್ಕೆ ಪಾಪ ಅದಕ್ಕೂ ಒಂದು ನಲ್ವತ್ತು ಮೂವತ್ತು ಆಯ್ತು ಮದುವೆ ಇಲ್ಲ ಏನಿಲ್ಲ ಸೊ ಬಡ ಹೆಂಗ್ಸು ಆ ಹೆಂಗ್ಸ್ ಬಂದು ಹಸುನೆಲ್ಲ ನೋಡ್ಕೊಳುತ್ತೆ ಬಿಡು ಅಂತ ಸರಿ ಕಳಿಸಯ ಅಂತ ಸೊ ಎಮ್ಮ ಬಂದು ಅದು ಕ್ಲೀನ್ ಮಾಡೋದು ನೋಡೋದು ಮಾಡಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಹೇಳ್ತಾ ಈ ಗುರುಗಳಿಗೆ ಏನೋ ಒಂಥರ ಇನ್ಫ್ಯಾಕ್ಚೇಷನ್ ಆ ಹೆಣ್ಮ ಮಗು ಮೇಲೆ ಸೊಷ್ಟು ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಯಾವುದೇ ಡೈಲಿ ಮಾತಾಡ್ತಾರೆ ಹಂಗೆ ಹೆಂಗೆ ಮಾತಾಡ್ತಾ ಹಾಗೆ ಮೋಹ ಹುಟ್ಟುಬಿಡುತ್ತೆ ಹುಟ್ಟಿದ ತಕ್ಷಣ ಇವರು ಗುರುಗಳು ಅನ್ನೋದನ್ನು ಮರ್ತುಬಿಟ್ಟು ಆಕೆ ಜೊತೆ ಸಂಸಾರ ಮಾಡಕ್ಕೆ ಪ್ರಾರಂಭಿಸ್ಬಿಡ್ತಾರೆ ಆಗ ಆ ಥರಗೂ ಇಬ್ಬರು ಮಕ್ಕಳು ಆತನೂ ಇಬ್ಬರು ಮಕ್ಕಳಾಗ್ಬಿಡ್ತಾರೆ ಆಮೇಲೆ ಪಾಠ ಹೇಳೋದನ್ನು ನಿಲ್ಲಿಸ್ತಾರೆ ಈ ಅಮ್ಮನ ಜೊತೆ ಸಂಸಾರ ಆ ಹಸು ಅಮ್ಮ ನೋಡ್ಕೊಂಡಿರ್ತಾಳೆ ಇವರು ಮಕ್ಕಳಾಯಿತು ಬಿಟ್ಟರು ಅದೇ ಗುರುಗಳೇ ಗುರುಗಳೇ ಅಂತ ನೆಕ್ಸ್ಟ್ ಮಾತಾಡ್ತಿದ್ದವನು ಇವರು ಹೆಸರಿಡಿದ್ಬಿಟ್ಟು ಅಲ್ಲಪ್ಪ ವೆಂಕಟೇಶಪ್ಪ ಹೆಂಗಿದ್ದಾರೆ ಹೆಂಡ್ರು ಮಕ್ಕಳು ಅಂಥೇಳಿ ಗುರುಗಳನ್ನ ಕೇಳೋ ಥರ ಬಂದ್ಬಿಡ್ತು ಪರಿಸ್ಥಿತಿ ಸೊ ಅದರಿಂದ ಒಂದು ಬೆಕ್ಕಿಗೆ ತಗೊಂಬರಬೇಕು ಬೆಕ್ಕ ಮೇಲೆ ಒಂದು ವ್ಯಾಮೋಹ ಅಂತ ಒಂದು ಗುರುಗಳು ಉಟ್ಟುಬಿಡ್ತು ಅಂದರೆ ಆ ಬೆಕ್ಕಗೆ ಹಾಲು ಹಾಕೋಕ್ಕೆ ಒಂದು ಹಸು ಮೇಲೆ ವ್ಯಾಮೋಹ ಹುಟ್ಟುತ್ತೆ ಆ ಹಸು ನೋಡ್ಕೊಳ್ಳೋಕ್ಕೆ ಅಂತ ಒಂದು ಹೆಣ್ಣು ಕರ್ಕೊಂಬಂದು ಹೆಂಗ್ಸ್ ಬಂದು ಅಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹುಟ್ಟುತ್ತೆ ಆ ಹೆಂಗ್ಸ್ ಮೇಲೆ ವ್ಯಾಮೋಹ ಬಂತು ಅಂದ್ರೆ ಮತ್ತು ಅವ್ನಿಗೆ ಮಾಡ್ತಕ್ಕಂಥ ಕೆಲಸ ಎಲ್ಲ ಬಿಟ್ಟು ಅಲ್ಲೇ ಆ ಹೆಂಗ್ಸ್ ಜೊತೆ ಸಂಸಾರ ಮಾಡಿಕೊಂಡು ಇವನ್ ಮಕ್ಕಳು ಮಾಡಿಕೊಂಡು ಗುರುಗಳು ಅನ್ನೋ ಪಟ್ಟನ ಪಕ್ಕಕ್ಕೆ ಕಿತ್ತಿಟ್ಬಿಟ್ಟು ಏನೇ ವೆಂಕಟೇಶಪ್ಪ ಹೆಂಡ್ರ ಮಕ್ಕಳು ಚೆನ್ನಾಗವ್ರ ಹೆಂಗೆ ನಡೀತೈತೆ ಅಸೂಗಿಸೋಲ್ಲ ಅಂತ ಹೇಳೋ ಲೆವೆಲ್ಗೆ ಗುರುಗಳು ಬಂದುಬಿಟ್ಟು ವೆಂಕಟೇಶಪ್ಪನ ಲೆವೆಲ್ಗೆ ಬಂದುಬಿಟ್ಟರೆ ನಾನು ವೆಂಕಟೇಶಪ್ಪನ ಬೇರೆ ಬೇರೆಯಾದ್ರು ಬೇಜಾರು ಮಾಡ್ಕೊಂಡಿದ್ರೆ ಯಾವುದೇ ಇನ್ನೊಂದು ಉಚ್ಚಪ್ಪನ ಬಚ್ಚಪ್ಪ ಅಂತ ಇಟ್ಕೊಳ್ಳಿ ಓಕೆ ಆ ಥರ ಅನ್ನೋ ಗೌರವನೇ ಬಿಟ್ಟು ಕೆಳಮಟ್ಟಕ್ಕೆ ಬರಬೇಕಾದ ಪರಿಸ್ಥಿತಿ ಕೂಡ ಕೇಳ್ತಕ್ಕಂಥ ಕಿವಿಯಿಂದ ನಡೆದೋಗುತ್ತೆ ಆದ್ದರಿಂದ ನಮ್ಮ ಜೊತೆ ಬಂದು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಯಾರೇ ಇರಲಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಯಾರೇ ಇರಲಿ ನಮಗೆ ದೇವ್ರು ಕೊಟ್ಟಿರೋದು ಎರಡು ಕಿವಿ ಅದು ಒಂದಕ್ಕೋಸ್ಕರನೇ ಒಂದು ಕಿವಿನಲ್ಲಿ ಕೇಳಬೇಕು ಒಂದು ಕಿವಿನಲ್ಲಿ ಬಿಡಬೇಕು ಚೆನ್ನಾಗಿದ್ದರೆ ಈ ಕಿವಿನಲ್ಲೂ ಕೇಳಿ ಆ ಕಿವಿನಲ್ಲೂ ಕೇಳಿ ಇಲ್ಲಿಗೆ ತಲ್ಸ್ಕೋಬೇಕು ಈ ಕಿವಿಯಿಂದನೂ ತೊಗೊಂಬಂದು ಇಲ್ಲಿ ಇಟ್ಕೋಬೇಕು ಈ ಕಿವಿಯಿಂದನೂ ತಗೊಂಬಂದು ಇಲ್ಲಿ ಇಟ್ಕೋಬೇಕು ಇಲ್ಲ ಅಂತ ಇಟ್ಕೊಳ್ಳಿ ಇಲ್ಲಿಂದ ಸರ್ ಅಂತ ಇಲ್ಲಿಂದ ಇಲ್ಲಿ ಇವ್ನು ಹೇಳ್ತಾ ಇದ್ದಂಗೆ ಇದನ್ನು ತೊಗೊಂಬಿಟ್ಟ ಬೆಕ್ಕ ಸರಿ 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 ನಮ್ಗೆ ಯಾಕೆ ಯಾ ಒಂದು ಗುರು ನಾನೇ ಒಬ್ಬ ಸನ್ಯಾಸಿ ನನಗೆ ಎಲ್ಲ ಬಿಟ್ಟು ಕೂತಿದ್ದೀನಿ ನಾನು ನನಗೊಂದು ಬೆಕ್ಕು ಏನು ಗಂಟು ನನಗೆ ನನಗೆ ಯಾಕೆ ಗಂಟು ಬೇಕಾಗಿಲ್ಲ ಕಣಯಾ ಅಲ್ಲಿ ನೆಮ್ಮದಿಯಾಗಿರ್ತೀನಿ ಒಬ್ಬನೇ ಮುಗಿದ ಕತೆ ಬರ್ತಾರೆ ಮಕ್ಕಳು ಪಾಠ ಹೇಳ್ತೀನಿ ನಾನು ಇದರಲ್ಲಿ ಇರ್ತೀನಿ ಅಂತ ಬಂದಮೇಲೆ ಅದಕ್ಕೆ ಬಂದುಬಿಡ್ಬೇಕು ಒಂದು ಗಂಟೆಗೆ ಬಿದ್ವಿ ಅಂದರೆ ಬೆಕ್ಕು ಅನ್ನೋ ಒಂದು ಗಂಟೆಗೆ ಬಿದ್ವಿ ಅದಕ್ಕೊಂದು ಹಾಲು ಅನ್ನೋದಕ್ಕೊಂದು ಹಸು ಗಂಟು ಬಿತ್ತು ಆ ಹಸುನ್ನ ನೋಡ್ಕೊಳ್ಳೋಕ್ಕೆ ಒಂದೊಂದು ಹೆಂಗ್ಸ್ ಗಂಟು ಬಿತ್ತು ಆ ಹೆಂಗ್ಸು ನಮಗೆ ಗಂಟು ಬಿತ್ತು ಆಮೇಲೆ ಮುಗೀತು ಕಂಟೆ ಎಲ್ಲ ನಾನು ಅದರಿಂದ ಭಾಳಷ್ಟು ಜನ ನಾನೊಂದು ದೃಷ್ಟಾಂತ ಮಾತ್ರ ಹೇಳಿದೆ ಈ ದೃಷ್ಟಾಂತದ ರೀತಿ ಭಾಳಷ್ಟು ಜನ ಗೊತ್ತಿಲ್ಲದೆ ಅವ್ರು ಹೋಗಬೇಕಾಗಿರೋ ದಾರಿಯನ್ನು ಬಿಟ್ಟು ಈ ಥರದಕ್ಕೆ ಸಿಕ್ಕಾಕ್ಕೊಂಡು ಭಾಳಷ್ಟು ಜನ ತೊಂದರೆಗೊಳಗಾಗೋ ಚಾನ್ಸ್ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಯಾರೇ ಆಗಲಿ ನಮಗೊಂದು ಏನಾದರೂ ಕಿವಿಯಲ್ಲಿ ವಿಷಯವನ್ನು ಹೇಳ್ತಾರೆ ಅಂದರೆ ಅದನ್ನು ಕೇಳಿ ತೆಗೆದು ಬಿಡಬೇಕೇ ಹೊರತು ಅದನ್ನು ನಾವು ತಗೊಳ್ಳೋಷ್ಟು ಲೇವೆಲ್ಗೆ ಆ ಇನ್ಫ್ಲೂಯೆನ್ಸಿಗೆ ಮಾತ್ರ ನಾವು ಆಗಬಾರ್ದು ಅದಕ್ಕೋಸ್ಕರನೇ ಒಂದು ದೃಷ್ಟಾಂತದಲ್ಲಿ ನಾವು ಕತೆ ಹೇಳಿದ್ವಿ ಆನೆ ಅಂತ ಹೇಳಿದಾಗ ಅದಕ್ಕೆ ಅಹಂಕಾರ ಮದ ಅಂತ ಬಂದೇ ಬರುತ್ತೆ ಮನುಷ್ಯ ಅಂದಮೇಲೆ ಅವನಿಗೂ ಕೂಡ ಮದ ಬಂದೇ ಬರುತ್ತೆ ಅವನಿಗೂ ಮೋಹ ಬಂದೇ ಬರುತ್ತೆ ಆಸೆ ಬಂದೇ ಬರುತ್ತೆ ಆಸೆದ ಎಲ್ಲ ಮಸ್ ಆದರೆ ಎಲ್ಲದಕ್ಕೂ ಸರಿಪಡಿಸ ನಾವು ಇಟ್ಕೊಂಡಿದ್ದಾಗ ಮಾತ್ರ ನಾವು ವಿನಾಯಕ ಆ ಅಂಕುಶವನ್ನ ಬೇರೆಯವ್ರ ಕೈಗೆ ಅಂದ್ರೆ ನಾವು ಬರೀ ಪ್ರಾಣಿ ಆನೆ ಇಲ್ಲಂದ್ರೆ ಮನುಷ್ಯ ಪ್ರಾಣಿ ಆನೆನೂ ಒಂದು ಪ್ರಾಣಿನೇ ಅದರ ಅಂಕುಶ ಅದರ ಹತ್ರ ಇರೋಲ್ಲ ಮಾವುತಿನ ಹತ್ರ ಇರುತ್ತೆ ಮನುಷ್ಯನೂ ಒಂದು ಪ್ರಾಣಿನೇ ಅವನ ಅಂಕುಶ ಅವನು ಇಟ್ಕೊಂಡಿಲ್ಲ ಅಂದರೆ ಅದು ಬೇರೆಯವ್ರ ಕೈಗೆ ಹೋಗ್ಬಿಡುತ್ತೆ ಆದರೆ ವಿನಾಯಕ ಅಂತ ಹೇಳ್ತಕ್ಕಂಥ ದೇವರು ನೋಡಿ ಯಾವತ್ತು ಕೈಯಲ್ಲೇ ಇಟ್ಕೊಂಡಿರ್ತಾನೆ ಅಂಕುಶನ ಯಾಕೆಂದರೆ ಅವನಲ್ಲಿ ಏನೇನು ಬರುತ್ತೋ ಮದ ಮೋಹ ಮಾಚರ ಏನೇನು ಬರುತ್ತೋ ಅದು ಬಂದ ತಕ್ಷಣ ಆ ಅಂಕುಶ ತಗೊಂಡು ಕಚಕ್ಕಂತ ಚುಚ್ಚುಬಿಟ್ಟು ಸರಿ ಹೋಗ್ಬಿಡ್ತಾನೆ ಸರಿ ಹೋಗ್ಬಿಡ್ತಾನೆ ಅದಕ್ಕೆ ಅವನು ವಿನಾಯಕ ನಾವು ಬರೀ ಆಯಕನೇ ಅಲ್ಲ ಬರೀ ಆಯಕ ಆದ್ದರಿಂದ ಆಯಕನಾದಂಥವನು ನಾಯಕನಾಗಬೇಕು ನಾಯಕನಾದ ಮೇಲೆ ವಿನಾಯಕನೂ ಆಗಬೇಕು ಅಂದರೆ ಈ ಥರ ವಿಷಯಗಳನ್ನ ಇಲ್ಲಿ ಕೇಳಿ ಅಲ್ಲಿ ಬಿಡಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ ಮದಮೋಹ ಮೋಹ ಸರಿಪಡಿಸ್ತಕ್ಕಂಥ ಅಂಕುಶವನ್ನು ನಾವು ನಮ್ಮ ಕೈಯಲ್ಲಿ ತಯಾರು ಮಾಡಿ ಇಟ್ಕೊಂಡಾಗ ಮಾತ್ರ ಕಿವಿನೂ ಬಂಗಾರವಾಗಿರುತ್ತೆ ಹೇಳ್ತಕ್ಕಂಥ ವಿಷಯ ಹಿತ್ತಾಳೆ ಆಗಿದ್ದರೂ ಕೂಡ ಈ ಬಂಗಾರದ ಕಿವಿ ಆ ಹಿತ್ತಾಳೆ ವಿಷಯಗಳನ್ನೆಲ್ಲ ಪಕ್ಕಕ್ಕೆ ಹಾಕ್ಬಿಡುತ್ತೆ ಇಲ್ಲಾಂದರೆ ಬಂಗಾರದ ಮನುಷ್ಯನಾಗಿರ್ತಕ್ಕಂಥ ಗುರುಗಳು ಕೂಡ ಇತ್ತಾಳೆ ಕಿವಿಯನ್ನು ಹೊಂದಿದ್ರು ಅಂದ್ರೆ ಟೋಟಲ್ ಮೈಯೆಲ್ಲ ಅಲ್ಲ ಲೈಫೇ ಹಿತ್ತಾಳೆ ಆಗ್ಬೋಗ್ಬಿಡುತ್ತೆ ಬಂಗಾರಕ್ಕೆ ಅಲ್ಲಿ ಕೆಲಸವೇ ಇಲ್ದಂಗೆ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ತಾ ನಮಸ್ಕಾರ ನಾನು ನಿಮ್ಮ ಜಯ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ